ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರ ನಿಮಗೆ ಕನಸು ಬೀಳುತ್ತಾ ಹೌದು ಬಿದ್ದೇ ಬೀಳುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕನಸನ್ನ ಕಂಡೇ ಕಾಣ್ತಾನೆ ಆದರೆ ಆ ಕನಸುಗಳು ಎಲ್ಲಾ ವ್ಯಕ್ತಿಗಳಿಗೂ ಸಹ ನೆನಪಿರೋದಿಲ್ಲ ಕೆಲವು ವ್ಯಕ್ತಿಗಳಿಗೆ ಮಾತ್ರ ತಾವು ಕನಸಲ್ಲಿ ಕಂಡಿದ್ದು ಬೆಳಗ್ಗೆವರೆಗೂ ನೆನಪಿರುತ್ತೆ ಆ ರೀತಿ ಆ ಕನಸುಗಳು ಸಹ ನೆನಪಿದೆ ನಿಮ್ಮ ಮುಂದಿನ ಭವಿಷ್ಯದ ಮುನ್ಸೂಚನೆಯನ್ನ ನೀಡ್ತಿದೆ ಅಂತ ಅರ್ಥ ಜೊತೆಗೆ ಈ ರೀತಿಯ ಕನಸುಗಳು ನಿಮಗೆ ಬೀಳ್ತಾ ಇದೆ ಅಂತ ಅಂದರೆ ಅಪ್ಪಿ ತಪ್ಪಿ ಸಹ ಬೇರೆಯವರ ಬಳಿ ಈ ಕನಸುಗಳ ಬಗ್ಗೆ ಹೇಳ್ಕೋಬೇಡಿ ನೀವೇನಾದರೂ ಈ ಕನಸುಗಳ ಬಗ್ಗೆ ಬೇರೆಯವರ ಬಳಿ ಹೇಳ್ಕೊಂಡ್ರ ಅಂತ ನಿಮಗೆ ಬರ್ತಕ್ಕಂತ ಭಾಗ್ಯವೂ ಸಹ ದುರ್ಭಾಗ್ಯ ಆಗ್ಬಿಡುತ್ತೆ ನಿಮ್ಮ ಏನನ್ನ ಸೂಚಿಸುತ್ತೆ ಅಂತ ತಿಳಿಬೇಕು ಅಂತ ಅಂದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಜೊತೆಗೆ ಅಪ್ಪಿ ತಪ್ಪಿ ಸಹ ಯಾರಿಗೂ ಈ ಕನಸುಗಳ ಬಗ್ಗೆ ಹೇಳಬೇಡಿ ಮೊದಲನೆಯದಾಗಿ ನಿಮ್ಮ ಕನಸಲ್ಲಿ ಸಾಕ್ಷಾತ್ ಶಿವ ಆಡ್ತಾ ಇದ್ದಾನೆ ಶಿವನ ಆರಾಧನೆ ಮಾಡತಕ್ಕಂತ ಕನಸು ನಿಮಗೆ ಬರ್ತಾ ಇದೆ ಶಿವಲಿಂಗದ ದರ್ಶನ ನಿಮಗೆ ಆಗ್ತಾ ಇದೆ ಅಂತ ಬಂದ್ರೆ ಆ ಕನಸು ನಿಮಗೆ ಬೆಳಗ್ಗೆವರೆಗೂ ನೆನಪಿದೆ ಅಂತ ಅಂದ್ರೆ ನೀವು ಬಹಳಷ್ಟು ಅದೃಷ್ಟವಂತರು ಅಂತಾನೆ ಅರ್ಥ ಇದರ ಅರ್ಥ ಶಿವನ ಕೃಪೆಗೆ ನೀವು ಪಾತ್ರರಾಗಿದ್ದೀರಾ ಶಿವ ನಿಮ್ಮ ಮೇಲೆ ತನ್ನ ಮೂರನೇ ದೃಷ್ಟಿಯನ್ನ ಬಿಟ್ಟಿದ್ದಾನೆ ಈ ದೃಷ್ಟಿಯಿಂದ ನೀವು ಆದಷ್ಟು ಬೇಗ ಅದೃಷ್ಟವಂತರು ಆಗಲಿದ್ದೀರಾ ಇದು ನಿಮ್ಮ ಭವಿಷ್ಯವನ್ನ ಸೂಚಿಸುತ್ತೆ ನಿಮ್ಮ ಭವಿಷ್ಯದಲ್ಲಿ ಬಹಳಷ್ಟು ಮಹತ್ತರ ಬದಲಾವಣೆ ಆಗಲಿದ್ದು ನೀವು ಆದಷ್ಟು ಬೇಗ ಈಗ ಬಹಳಷ್ಟು ಒಂದು ಉನ್ನತ ಮಟ್ಟಕ್ಕೆ ಏರ್ಲಿದ್ದೀರಾ ಅನ್ನೋದನ್ನ ಈ ಕನಸು ಸೂಚಿಸುತ್ತೆ ಈ ರೀತಿಯ ಕನಸು ಬಿತ್ತು ಅಂತ ಅಂದ್ರೆ ಯಾರಿಗೂ ಸಹ ಹೇಳಬೇಡಿ ನಿಮ್ಮಲ್ಲೇ ಇರಲಿ ನೀವು ಉನ್ನತ ಮಟ್ಟಕ್ಕೆ ಓದಾದ ನಂತರ ಈ ಕನಸನ್ನ ಮರೆಯದೆ ನೆನಪಿಟ್ಕೊಳ್ಳಿ ಇನ್ನು ಎರಡನೇ ಕನಸು ಏನಪ್ಪಾ ಅಂತ ಅಂದ್ರೆ ನೀವು ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೋಗಿರೋ ರೀತಿ ಕನಸು ಬೀಳ್ತಾ ಇರುತ್ತೆ ಯಾವುದೋ ಒಂದು ಧರ್ಮ ಕ್ಷೇತ್ರಕ್ಕೆ ನೀವು ಹೋಗಿ ಅಲ್ಲಿ ದೇವರ ದರ್ಶನವನ್ನ ಮಾಡಿದ ರೀತಿ ಕನಸು ಬಿದ್ದಿದೆ ಅಂತ ಅಂದ್ರೆ ನಿಮ್ಗೆ ಆದಷ್ಟು ಬೇಗ ಈಗ ಶುಭ ಸುದ್ದಿ ನಿಮ್ಮ ಕೇಗೆ ಬೀಳಲಿದೆ ಜೊತೆಗೆ ನೀವು ಸಹ ಆ ಧರ್ಮ ಕ್ಷೇತ್ರದ ಅಥವಾ ತೀರ್ಥಕ್ಷೇತ್ರದ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ಅಂತ ಅರ್ಥವನ್ನ ಸೂಚಿಸುತ್ತೆ ಇನ್ನು ಮೂರನೇ ವಿಚಾರ ಮೂರನೇ ಕನಸು ಏನಪ್ಪಾ ಅಂತ ಅಂದ್ರೆ ನಿಮ್ಮ ಕನಸಲ್ಲಿ ಹಸಿರು ಹಸಿರಿನಿಂದ ಕೂಡಿರ್ತಕ್ಕಂತ ಪ್ರಕೃತಿಯನ್ನ ನೀವು ನೋಡ್ತಾ ಇದ್ದೀರಾ ಹಸಿರಿನ ಹೊಲ ಅಥವಾ ಗದ್ದೆಗಳು ನಿಮ್ಮ ಕನಸಲ್ಲಿ ಬರ್ತಾ ಇದೆ ಹೂವು ಇವಾಗ್ತಾನೆ ಅರಳ್ತಾ ಇರೋ ತರ ಒಂದು ಪ್ರಕೃತಿ ವಸಂತ ಮಾಸದ ಚಿತ್ರ ನಿಮ್ಮ ಕನಸಲ್ಲಿ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಬಹತ್ತರವಾದ ಬದಲಾವಣೆ ಆಗಲಿದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಹುರುಪು ಬರಲಿದೆ ಒಂದು ಹೊಸ ಆಯಾಮ ನಿಮ್ಮ ಜೀವನಕ್ಕೆ ಸಿಗಲಿದೆ ಅನ್ನೋದನ್ನ ಇದು ಸೂಚನೆಯನ್ನ ನೀಡ್ತಾ ಇದೆ ಜೊತೆಗೆ ಇದು ನಿಮ್ಮ ನಿರ್ಧಾರವನ್ನ ಬೆಂಬಲಿಸೋದಕ್ಕೋಸ್ಕರ ಈ ರೀತಿಯ ಕನಸುಗಳು ಬರ್ತಾ ಇದೆ ನೀವು ಮಾಡಿರ್ತಕ್ಕಂತ ನಿರ್ಧಾರ ಸರಿ ಇದೆ ನಿಮ್ಮ ನಿರ್ಧಾರದಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ ಇನ್ನು ನಾಲ್ಕನೇ ಕನಸು ಏನಪ್ಪ ಅಂತ ಅಂದ್ರೆ ನದಿ ನೀರು ಹರಿಯುವುದು ಗಂಗಾ ನದಿ ಹರಿಯುವ ತರ ಕನಸು ನಿಮಗೆ ಬಿಡಿತು ಅಂತ ಅಂದರೆ ನಿಮಗೆ ಯಾವುದೋ ಒಂದು ರೀತಿಯಾದಂತಹ ಲಾಭ ಇದೆ ಅಂತ ಅರ್ಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಆಗಲಿದೆ ಎನ್ನುವ ಅರ್ಥವನ್ನ ಇದು ಸೂಚಿಸುತ್ತೆ ಇನ್ನು ಐದನಿಯ ಕನಸು ಏನಪ್ಪಾ ಅಂತ ಅಂದ್ರೆ ಜಲಪಾತದಿಂದ ಮೇಲ್ಗಡೆ ಜಲಪಾತದಿಂದ ನೀರು ಕೆಳಗಡೆ ಬೀಳ್ತಾ ಇದೆ ಅಂತ ಅಂದ್ರೆ ನೀವು ಬಹಳಷ್ಟು ಬೇಗ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ಜೊತೆಗೆ ನಿಮ್ಗೆ ಆದಷ್ಟು ಬೇಗ ಒಂದು ಉನ್ನತ ಮಟ್ಟದ ಹುದ್ದೆ ಸಿಗಲಿದೆ ಅನ್ನೋದರ ಅರ್ಥವನ್ನ ಇದು ಸೂಚಿಸುತ್ತೆ ಇನ್ನು ಲಕ್ಷ್ಮೀ ದೇವಿ ನಿಮ್ಮ ಕನಸಲ್ಲಿ ಬರ್ತಾ ಇದ್ದಾಳೆ ಅಂತ ಅಂದ್ರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿದೆ ಅಂತ ಅರ್ಥ ಈ ರೀತಿಯ ಕನಸು ನಿಮ್ಗೆ ಬೀಳ್ತಾ ಇದಾವೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಸಹ ಯಾರ ಬಳಿಯೂ ಶೇರ್ ಮಾಡಬೇಡಿ ಇದರಿಂದ ನಿಮಗೆ ಬಹಳಷ್ಟು ನಷ್ಟ ಆಗುತ್ತೆ ಅದರ ಬದಲು ಈ ಕನಸು ಬಿದ್ದಾದ ಮೇಲೆ ನೀವು ದೇವರ ಆರಾಧನೆಯನ್ನ ಮಾಡಿ ಇದರಿಂದ ನಿಮಗೆ ಲಾಭ ಆಗತ್ತೆ ಮುಂದೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ